ಒಬ್ಬ ಅದ್ಭುತವಾದಂಥ ಒಂದು ಚಾಯವಾಲ ಇದ್ದಾನೆ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ಒಳ್ಳೆ ಆ ಕೈಯಲ್ಲಿ ನೂರ ಎಂಟು ತಾಯಿ ತಗಳು ಒಂದು ಹೇರ್ ಸ್ಟೈಲ್ ಒಂದು ಆ ಏರಿಯಾದಲ್ಲಿ ಅವನು ದೊಡ್ಡ ಸ್ಟಾರ್ ಅವನು ಯಾರೋ ವಿದೇಶದವ್ರು ಬಂದವರೇ ಚಾಯ್ ಕುಡಿತವ್ರೆ ಅಂತ ಅಂದ್ಕೊಂಡು ಮಾಮೂಲಾಗಿ ಅವನು ಆರಾಮಾಗಿದ್ದಾನೆ ಆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಆವಾಗ ಅವನೇ ಶಾಕ್ ಆಗಿಬಿಟ್ಟವನೇ ಏನು ಗುರು ನಾನು ಇಂಥ ದೊಡ್ಡ ವ್ಯಕ್ತಿಗೆ ನಾನು ಚಾಯ್ ಕೊಟ್ಟನಾ ಹೌದಾ ನಾನು ನಿಜಾನ ಅವರಿಗೂ ಅವರೇ ಬಂದಿದ್ರ ಅಂತ ಮಾರನೇ ದಿನ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಒಂದೇ ಸುದ್ದಿ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಮಹಾರಾಷ್ಟ್ರದ ಒಂದು ನಾಗ್ಪುರದಲ್ಲಿ ಒಬ್ಬ ಅದ್ಭುತವಾದಂಥ ಒಂದು ಚಾಯವಾಲ ಇದ್ದಾನೆ ಅವನ ಸ್ಟೈಲಿಂದ ಅವ್ನು ಮಾಡೋ ವೆರೈಟಿ ವೆರೈಟಿ ಚಾಯೆಯಿಂದ ಅವನು ಜನರಿಗೆ ಕೊಡ್ತಾ ಇರುವಂಥ ಒಂದು ಚಾಯೆಯಿಂದ ಭಾಳ ಸಖತ್ ಫೇಮಸ್ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ಅವ್ನು ನೋಡಿದ್ರೆ ಅನಿಸುತ್ತೆ ಏನು ಗುರು ಇವನು ಹಿಂಗವನೇ ಅಂತ ಒಳ್ಳೆ ಆ ಕೈಯಲ್ಲಿ ನೂರ ಎಂಟು ತಾಯಿ ತಗಳು ಒಂದು ಹೇರ್ ಸ್ಟೈಲ್ ಒಂದು ಗೋಗಲ್ ಹಾಕೊಳ್ಳುವಂಥ ಸ್ಟೈಲು ಆ ಸ್ಟೈಲಿಂದ ಭಾಳ ಅದ್ಭುತವಾದಂಥ ಜನರ ಮನ್ನಣೆಯನ್ನು ಪಡೆದಿದ್ದಾನೆ ಆದರೆ ನಾಗ್ಪುರದಲ್ಲಿ ಅವನಿಗೆ ಅವನೇ ಒಬ್ಬ ಸ್ಟಾರು ಆ ಏರಿಯಾದಲ್ಲಿ ಅವನು ದೊಡ್ಡ ಸ್ಟಾರ್ ಅವನು ಇದರಿಂದನೇ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದಾನೆ ಡಾಲಿ ಚಾಯ್ ವಾಲಾ ಅಂತ ಬಹುಶಃ ನೀವೆಲ್ಲರೂ ಕೂಡ ರೀಲ್ಸಲ್ಲಿ ನೋಡಿರ್ತೀರ ಇತ್ತೀಚಿನ ಟಿಕ್ ಟಾಕ್ಗಳಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಟ್ರೆಂಡಲ್ಲಿ ಆಗಿರ್ಬೋದು ಡಾಲಿ ಚಾಯ್ ವಾಲಾ ಅಂತ ಅಂದರೆ ಸಾಕು ಇಡೀ ಎಲ್ಲ ಒಂದು ಪ್ರೊಫೈಲೇ ಬಂದ್ಬಿಡುತ್ತೆ ಈಗ ಯಾಕೆ ಒಂದು ಸುದ್ದಿಯಲ್ಲಿ ಇದ್ದಾನೆ ಅಂತಂದರೆ ಅವನಿಗೆ ಗೊತ್ತೇ ಇಲ್ಲ ದಿನ ಬೆಳಗ್ಗೆ ಆದಂಗೆ ಚಾಯ್ ಇದ್ದಾನೆ ಚಾಯ್ ಮಾರ್ತಿದ್ದ ಹಾಗೆ ಮೈಕ್ರೋ ಸಾಫ್ಟ್ವೇರ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಎಲ್ಲರೂ ಕೂಡ ಗೊತ್ತಿರ್ಬೋದು ಅವರು ಅವರು ಬಂದು ಚಾಯೆ ಕುಡಿತಾರೆ ಅವನತ್ರ ಅವನು ಅಂದ್ಕೊಂಡೇ ಇರಲಿಲ್ಲ ಬಟ್ ಯಾರೋ ವಿದೇಶದವ್ರು ಬಂದವರೇ ಚಾಯ್ ಕುಡಿತವ್ರೆ ಅಂತ ಅಂದ್ಕೊಂಡು ಮಾಮೂಲಾಗಿ ಅವನು ಆರಾಮಾಗಿದ್ದಾನೆ ಅದನ್ನು ಯಾವಾಗ ಬಿಲ್ ಗೇಟ್ಸ್ ಅವರು ಚಾಯ್ ಕುಡ್ದು ಆ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಆವಾಗ ಅವನೇ ಶಾಕ್ ಆಗಿಬಿಟ್ಟವನೇ ಏನು ಗುರು ನಾನು ಇಂಥ ದೊಡ್ಡ ವ್ಯಕ್ತಿಗೆ ನಾನು ಚಾಯ್ ಕೊಟ್ಟನಾ ಹೌದಾ ನಾನು ನಿಜಾನ ಅವರಿಗೂ ಅವರೇ ಬಂದಿದ್ರ ಅಂತ ಮಾರನೇ ದಿನ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಒಂದೇ ಸುದ್ದಿ ಏ ಡಾಲಿ ಚಾಯವಾಲಾ ಕೇಸಾತ್ ಬಿಲ್ ಗೇಟ್ಸ್ ಚಾಯ್ ಪಿಯ ಈ ರೀತಿ ಸುದ್ದಿಗಳು ಹೊಡೆದಾಗ ಅರೇ ಏ ನಾನು ಫುಲ್ಲು ಗುರು ಒಂದು ಖುಷಿ ಅವನಿಗೇನೋ ನಾನು ಎಂಥ ಸಹ ಸಂಸ್ಥಾಪಕ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಅಂಥವ್ರಿಗೆ ನಾನು ಚಾಯ್ ಕುಡಿಸ್ಬಿಟ್ನಲ್ಲ ಅನ್ನೋ ಒಂದು ಖುಷಿ ಸೊ ಮಾರನೇ ದಿನ ಎಲ್ಲ ಮಾಧ್ಯಮದವರು ಸುದ್ದಿ ಕೇಳಿದಾಗ ಅವನು ಕೇಳಿದಾಗ ಏ ಭೇತು ನನಗೆ ಭಾಳ ಖುಷಿ ಆಗ್ತಾಯಿದೆ ಆವಾಗ ಬಂದು ಮಾತಾಡಿಸ್ತಾರೆ ಅವನು ಯಾವ ರೇಂಜಿಗೆ ಖುಷಿಯಾಗ್ಬಿಟ್ಟಿದ್ದಾನೆ ಅಂತಂದರೆ ಕೇಳೋಂಗೆ ಇಲ್ಲ ಎಂಥ ದೊಡ್ಡ ವ್ಯಕ್ತಿನ ನಾನು ಚಾಯ್ ಕುಡಿಸ್ಬಿಟ್ಟಿದ್ದೀನಿ ರೀ ಖುಷಿ ಇದೆ ನನಗೆ ಸೊ ಹೀಗೆ ಅವರನ್ನು ಭೇಟಿಯಾಗಿದ್ದು ಅವರ ಜೊತೆ ಫೋಟೋ ತೆಗೆದುಕೊಂಡಿದ್ದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕತ್ತು ವೈರಲ್ ಕೂಡ ಆಗ್ತಾ ಇದೆ ಇದೀಗ ಡಾಲಿ ಚಾಯವಾಲ ಅಂತಂದರೆ ಬಿಲ್ ಗೇಟ್ಸ್ ಜೊತೆ ಇದ್ದಂಥ ಕೆಲವೊಂದಿಟ್ಟು ಫೋಟೋಗಳು ಬಂದ್ಬಿಡ್ತಾವೆ ಅಷ್ಟು ಫೇಮಸ್ ಆಗಿಬಿಟ್ಟವನೇ ಅಣ್ಣ ಬೆಳಗಿಂದ ಬೆಳಗ್ಗೆ ಯಾಕಂದರೆ ನಾವು ಯೋಚನೆನೇ ಮಾಡೋಂಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಈ ಚಾ ವ್ಯಾಪಾರ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ ಕೆಲವೊಂದಿಟ್ಟು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡು ಬಿ ಎ ಚಾಯವಾಲ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದ್ದರಿಂದ ಕೆಲವೊಂದುಟ್ಟು ಯುವಕರು ಯುವತಿಯರು ಒಂದು ಚಾಯ್ ಕಡೆ ಮಾರು ಹೋಗ್ತಾ ಇದ್ದಾರೆ ಒಂದು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಪ್ಪ ಚೀಫ್ ಆ್ಯಂಡ್ ಬೆಸ್ಟು ಒಳ್ಳೆ ಬಿಸ್ನೆಸ್ ಅಂತಂದರೆ ಚಾಯ್ ಬಿಸ್ನೆಸ್ ಆ ಚಾಯ್ ಬಿಸ್ನೆಸ್ ಮಾಡೋ ಮೂಲಕ ತಮ್ಮ ಸಂಸಾರ ತಮ್ಮ ಮನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವನು ಕೂಡ ಡಾಲಿನೂ ಅದೇ ರೀತಿ ಮಾಡ್ತಾ ಇದ್ದ ಮಾಡ್ತಾ ಇದ್ದಾಗೆ ಅವನು ವೆರೈಟಿ ವೆರೈಟಿ ಸ್ಟೈಲಿಂದ ಅವನ ಹೇರ್ ಸ್ಟೈಲಿಂದನೋ ಅವನು ಹಾಕುವಂಥ ಡ್ರೆಸ್ಸಿಂದನೋ ಸೊ ನೋಡೋಕ್ಕೆ ತೆಳ್ಳಗೆ ಸುಣ್ಣಗಿದ್ದವನೆ ಆದರೆ ಆ ರೀಲ್ಸ್ ಮಾಡೋದು ಟಿಕ್ ಟಾಕ್ ಮಾಡೋ ಮೂಲಕ ಇಡೀ ಫೇಮಸ್ ಆಗಿದೆ ಯಾಕಂದರೆ ರಾತ್ರೋರಾತ್ರಿಗೆ ಲಕ್ಕು ಯಾರಿಗೆ ಹಿಂಗೆ ಉಳಿಯುತ್ತೆ ಅನ್ನೋದೇ ಗೊತ್ತಿಲ್ಲ ಬೆಳಗ್ಗೆದ್ದು ನಾವು ಇರ್ತೀವೋ ಇನ್ನೋದೇ ಗೊತ್ತಿಲ್ಲ ಬಟ್ ಇವನು ಇಪ್ಪತ್ತೊಂಬತ್ತು ಫೆಬ್ರವರಿ ಅವತ್ತು ಬೆಳಗ್ಗೆದ್ದು ಒತ್ತೋ ಗಾಡಿಯಲ್ಲಿ ಅವನು ಚಾಯ್ ಮಾರ್ತಿರ್ತಾನೆ ಚಾಯ್ ಮಾರ್ತಿದ್ದ ಹಾಗೆ ವಿದೇಶದವರು ಯಾರೋ ಬಂದವರೇ ಚಾಯ್ ಕೇಳ್ತಾವ್ರೆ ಕೊಟ್ಬಿಡೋಣ ಕುಡಿದು ಆರಾಮಾಗಿ ಹೋಗ್ಬಿಡ್ಲಿ ಯಾಕಂದರೆ ಫೇಮಸ್ ಚಾಯ್ ಅಲ್ಲ ಅದಕ್ಕೋಸ್ಕರ ಅವರು ಆರಾಮಾಗಿ ಕೊಟ್ಬಿಟ್ಟ ಸೊ ಮಾರನೇ ದಿನ ನೋಡಿದ್ರೆ ಹೀಗೆಲ್ಲ ಹಾವಾಗಿಬಿಟ್ಟಿದೆಲ್ಲ ಗುರು ಏನು ಮಾಡೋದು ಇವಾಗ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶ್ರದ್ಧೆಯಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ನಾವು ಯಾವಾಗ ಶ್ರದ್ಧೆಯಿಂದ ಇರ್ತೀವಿ ಆವಾಗ ಈ ರೀತಿ ಘಟನೆಗಳು ಹಾಗೆ ಆಗುತ್ತೆ ಸೊ ಡಾಲಿಯವರು ಬಿಲ್ಗೇಟ್ಸನ್ನು ಭೇಟಿ ಮಾಡಿ ಭಾಳ ಖುಷಿ ಆಗ್ತಾ ಇದೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇಂಥ ವ್ಯಕ್ತಿ ನಮ್ಮ ಬಂದು ಇಲ್ಲಿ ಚಾಯ್ ಕೊಡ್ದಾನ ಅಂತಂದರೆ ನಮಗೆ ಖುಷಿನೇ ಈಗ ಕೋಟ್ಯಾಂತ ರೂಪಾಯಿ ಲಕ್ಷಾಂತ ರೂಪಾಯಿ ಒಂದು ಕಡೆ ಆದಾಯ ಕೂಡ ಆಗ್ತಾಯಿದೆ ಒಂದು ಯಾಕಂದರೆ ಆ ರೀತಿ ಬಿಸ್ನೆಸ್ ಇದೆ ಒಂದು ಕೇವಲ ಐದು ರೂಪಾಯಿ ಚಾಯ್ ಇದ್ದರೂ ಕೂಡ ಅವ್ನು ಕೊಡೋ ಸ್ಟೈಲಲ್ಲಿ ಅವನು ದುಡ್ಡು ಇಸ್ಕೋ ಸ್ಟೈಲಲ್ಲಿ ಚಾಯ್ ಕಪ್ ಕೊಡೋ ಸ್ಟೈಲಲ್ಲಿ ಆದರೆ ಹಾಲು ಹಾಕೋ ಸ್ಟೈಲಲ್ಲಿ ಪ್ರತಿಯೊಂದು ಸ್ಟೈಲ್ ಕೂಡ ಒಂದು ವೆರೈಟಿ ಆಗಿರುತ್ತೆ ಅದಕ್ಕೋಸ್ಕರ ಅವನಿಗೆ ಡಾಲಿ ಚಾಯವಾಲಾ ನಾಗ್ಪುರದಲ್ಲಿ ದ ಬಿಗ್ ಫೇಮಸ್ ಟಿಕ್ ಟಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಬಹಳ ವೆರೈಟಿ ಚಾಯ್ ಮಾಡುವ ಮೂಲಕ ಇದೀಗ ಎಲ್ಲರ ಜನರ ಮನ್ನಣೆಯನ್ನು ಪಡ್ತಿದ್ದಾರೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಹಾರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ